ಬಹಳಷ್ಟು ಜನ ಪ್ರೆಗ್ನೆಂಟ್ ಆದಾಗ ಅವರು ನನಗೆ ಕಾಮೆಂಟ್ ಮಾಡಂತ ಒಂದು ಕ್ವೆಶ್ಚನ್ ಏನು ಅಂತಂದ್ರೆ, ಮೇಡಮ್ ಥ್ರೂ ಔಟ್ ದಿ ಪ್ರೆಗ್ನೆನ್ಸಿ ನಮ್ಮ ಬಾಡಿ ತುಂಬಾನೇ ಈಟ್ ಅಪ್ ಆಗಿರುತ್ತೆ, ತುಂಬಾನೇ ಈಟ್ ಆಗಿರುತ್ತೆ, ಯಾವ ರೀತಿಯಾಗಿ ಬಾಡಿಯ ಈಟ್ ನ ರೆಡ್ಯೂಸ್ ಮಾಡೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಂತ ಹೇಳಿ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರಿ. ಸೊ ನಿಮಗೆಲ್ಲರಿಗೂ ಸಪರೇಟ್ ಸಪರೇಟ್ ಆಗಿ ಆನ್ಸರ್ ಮಾಡೋ ಬದಲು ಒಂದೇ ವಿಡಿಯೋ ಮೂಲಕ ಕಂಪ್ಲೀಟ್ ಆಗಿ ಆನ್ಸರ್ ಮಾಡೋಣ, ಇದರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹೇಮಾ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ನನ್ನ ಮಾತಾ ಫುಡ್ ಡೈರೀಸ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತು, ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಪ್ರೆಗ್ನೆನ್ಸಿ ಥ್ರೂ ಔಟ್ ದಿ ಪ್ರೆಗ್ನೆನ್ಸಿ ನಮಗೆ ಪ್ರೊಜೆಸ್ಟೆರಾನ್ ಹಾರ್ಮೋನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದು ಪ್ರೊಜೆಸ್ಟೆರಾನ್ ಹಾರ್ಮೋನ್ ಬಂದು ಪದೇ ಪದೇ ನಮಗೆ ವೇರಿ ಆಗ್ತಾ ಇರುತ್ತೆ, ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಪದೇ ಪದೇ. ಸೊ ಇದು ಈ ರೀತಿಯಾಗಿ ಫ್ಲಕ್ಚುಯೇಟ್ ಆದಾಗ ಏನಾಗುತ್ತೆ ಅಂತ ಅಂದರೆ, ನಮಗೆ ನಿಮಗೆ ಜನರಲ್ ಆಗಿ ಗೊತ್ತಿರ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಬೌಲಿಂಗ್ ಮೂಮೆಂಟ್ ಜಾಸ್ತಿ ಇರುತ್ತೆ, ಜೊತೆಗೆ ಬೇಬಿ ಗ್ರೋತ್ ಆಗ್ತಾ ಇರೋದ್ರಿಂದ ನಮಗೆ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಬಿ ಗ್ರೋ ಆಗ್ತಾ ಆಗ್ತಾ ನಮಗೆ ಇವಾಗ ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಅಂದರೆ ಜನ್ರಲ್ ಆಗಿ ಹೇಳಬೇಕು ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಆಗೋದಿರ್ಬೋದು, ಈ ರೀತಿಯಾದ ಸಿಂಪ್ಟಮ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಬಂದು ನಮಗೆ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಯಾವ ರೀತಿಯಾಗಿ ವ್ಯಾರಿ ಆಗ್ತಾ ಹೋಗುತ್ತೆ, ಆ ರೀತಿಯಾಗಿ ಇದು ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಇರಬೇಕಾದ್ರೆ ನಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಎಲ್ಲ ಇರುತ್ತಲ್ವ, ಅದರಿಂದಾಗಿ ಬಂದು ನಮ್ಮ ಬಾಡಿ ಏನಾಗುತ್ತೆ ಈಟಪ್ ಆಗ್ತಾ ಹೋಗುತ್ತೆ, ಬೌಲಿಂಗ್ ಮೂಮೆಂಟ್ ಇರುತ್ತೆ, ಅಷ್ಟೊಂದು ಸ್ಪೇಸ್ ಇರಲ್ಲ ನಮಗೆ. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ನಮ್ಮ ಬಾಡಿ ಈಟಪ್ ಆಗ್ತಾ ಹೋಗುತ್ತೆ. ಸೊ ಬಾಡಿ ಈಟಪ್ ಆಗಿ ಹೋಗೋದನ್ನ ನಾವು ಯಾವ ರೀತಿಯಾಗಿ ನಾವು ಕಮ್ಮಿ ಮಾಡ್ಕೋಬಹುದು ಇದನ್ನ ಅಂತ ಅಂದ್ರೆ, ಆದಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಆಯಿಲಿಂಗ್ ಮಾಡಿ ತಲೆಗೆ ಚೆನ್ನಾಗಿ. ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ ಹೈಡ್ರೇಟ್ ಆಗಿರಿ ಯಾವಾಗ್ಲೂ. ಹೈಡ್ರೇಟ್ ಅಂತ ಅಂದರೆ ನನಗೆ ಬರೀ ನೀರೇ ಕುಡಿಯಬೇಕು ಅಂತ ಏನಲ್ಲ, ಅಟ್ಲೀಸ್ಟ್ 3 ಲೀಟರ್ಸ್ ನೀರು ಕುಡೀರಿ. ಮತ್ತು ನೀವು ವೇರಿಯಸ್ ಫಾರ್ಮ್ಸಲ್ಲಿ ತೊಗೋಬೋದು, ಎಳ್ನೀರಲ್ಲಿ ತೊಗೊಳ್ತೀರಾ, ಇಲ್ಲ ಫ್ರೂಟ್ ಜ್ಯೂಸಸ್ ತೊಗೊಳ್ತೀರಾ, ಅಥವಾ ಡೈರೆಕ್ಟ್ ಫ್ರೂಟ್ ಇಂಟೇಕ್ ಮಾಡ್ತೀರಾ, ಇದು ನಿಮಗೆ ಟೋಟಲಿ ಬಿಟ್ಟಿರೋಂಥ ಆಪ್ಷನ್ ಆಗಿರುತ್ತೆ. ಸೊ ನೀವು ದಿನ ಹೈಡ್ರೇಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬಂದು ಕಾನ್ಸ್ಟಿಪೇಷನ್ ಸಮಸ್ಯೆಗೆ ನೀವು ಆದಷ್ಟು ಫೈಬರ್ ಫುಡ್ನ ಇಂಟೇಕ್ ಮಾಡಿ, ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ, ಹೋಮ್ ಫುಡ್ಸ್ನ ತಗೊಳ್ಳಿ ಆದಷ್ಟು. ನೀವು ಈ ಟೈಮಲ್ಲಿ ನಾನ್ ವೆಜ್ನ ಎಷ್ಟು ಕಮ್ಮಿ ಮಾಡ್ತೀರಾ, ಒಂದು ಬ್ಯಾಲೆನ್ಸ್ಡ್ ಡಯೆಟ್ನ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ಡ್ ಡಯೆಟ್ನ ಫಾಲೋ ಮಾಡೋದ್ರಿಂದ ನಿಮಗೆ ಈ ಬಾಡಿಯಲ್ಲಿ ಉಂಟಾಗಂಥ ಈಟ್ ಪ್ರೊಡ್ಯೂಸ್ ಆಗಂಥ ಪ್ರಾಬ್ಲಮ್ನ ನೀವು ಕಮ್ಮಿ ಮಾಡ್ಕೋಬೋದು. ಮತ್ತು ಆದಷ್ಟು ಡೈರಿ ಪ್ರಾಡಕ್ಟ್ಗಳನ್ನ ನಿಮ್ಮ ಡಯೆಟಲ್ಲಿ ಇಂಟೇಕ್ ಮಾಡಿ, ಮಜ್ಜಿಗೆ ಇರ್ಬೋದು, ಮೊಸರಿರ್ಬೋದು, ಹಾಲಿರ್ಬೋದು, ಇಲ್ಲ ಪನ್ನೀರ್, ತುಪ್ಪ, ಇದನ್ನೆಲ್ಲ ತಗೊಂಡಷ್ಟು ನಿಮ್ಮ ದೇಹದಲ್ಲಿ ಉಂಟಾಗಂಥ ಉಷ್ಣನ ತಡೀಲಿಕ್ಕೆ ಇದು ಖಂಡಿತವಾಗಿ ನೀನು ಸಹಾಯ ಮಾಡುತ್ತೆ. ಮತ್ತು ಆದಷ್ಟು ನೀವು ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡಿ, ಇದು ಕೂಡ ನಿಮಗೆ ಬಾಡಿ ಈಟ್ನ ರೆಡ್ಯೂಸ್ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಸೊ ಇದು ಎಲ್ಲ ಮಹಿಳೆಯರಿಗೆ ಗರ್ಭಧಾರಣೆಯಲ್ಲಿ ಉಂಟಾಗಂಥ ಒಂದು ಸಮಸ್ಯೆ ಅಂತಾನೇ ಹೇಳ್ಬೋದು. ಸೊ ಇದು ಬಂದು ಟೋಟಲಿ ಒಬ್ಬರಿಂದ ಒಬ್ಬರಿಗೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಮೈದಾ ಫುಡ್ ಏನಿರುತ್ತೆ ಇದನ್ನ ಟೋಟಲಿ ನೀವು ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಮೈದಾ ಫುಡ್ಗಳು ನಿಮಗೆ ಪ್ರಾಪರಾಗಿ ಡೈಜೆಷನ್ ಆಗಲ್ಲ, ಇದರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಆಗುತ್ತೆ. ಆದಷ್ಟು ಸೊಪ್ಪುಗಳನ್ನ ಜಾಸ್ತಿ ತಗೊಳ್ಳಿ, ಫೈಬರ್ ರಿಚ್ ಇರೋಂಥ ಫುಡ್ಗಳನ್ನ, ಕಾಳುಗಳ ಸೇವನೆ ಮಾಡಿ. ಸೊ ಇದೆಲ್ಲದರಿಂದ ನೀವು ಬಾಡಿ ಈಟ್ನ ರೆಡ್ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಸಪ್ಲಿಮೆಂಟ್ಗಳ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ಬಾಡಿ ಈಟ್ ಇದೆ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು ಏನೋ ಮೆಡಿಸಿನ್ ತಗೊಳ್ತೀನಿ ಅಂತ ಎಲ್ಲ ಹೋಗ್ಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೆ ಇನ್ನೊಂದು ರೀತಿಯಾದ ಪರಿಣಾಮ ಬೀರ್ಬೋದು. ಸೊ ಹಾಗಾಗಿ ಇದಿಷ್ಟು ಟಿಪ್ನ ಫಾಲೋ ಮಾಡಿ, ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಮಹಿಳೆಯರು ಮನೆಯಲ್ಲೇ ಇರೋದ್ರಿಂದ ಆಯಿಲಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಆದಷ್ಟು ವೀಕ್ಲಿ 3 ಟೈಮ್ಸ್ ಆದರೂ ಆಯಿಲಿಂಗ್ ಮಾಡಿ, ಇದು ನಿಮಗೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.